ನಮ್ಮ ಅಲ್ಪಸಂಖ್ಯಾತ ನಾಯಕರುಗಳ ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಸಭೆ ನಡೆಸಿದ್ದೀವಿ. ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಟಿಪಿ ಎಲೆಕ್ಷನ್ಗೆ ಹೆಚ್ಚು ಸ್ಥಾನ ಬೇಕು ಅಂತ ಬಿಜೆಪಿ ಸರ್ಕಾರ ಕಂಪ್ಲೀಟ್ ಕ್ಷೇತ್ರಗಳನ್ನ ಭಾಗ ಮಾಡಿ ಬೇರೆ ಬೇರೆ ರೀತಿ ಭಾಗ ಮಾಡಿ ಅವ್ರು ಯಾರು ಸ್ಪರ್ಧೆ ಮಾಡುತ್ತಿದ್ದಂಗೆ. ಸೊ ಅವ್ರ ಕ್ಷೇತ್ರದಲ್ಲಿ ಮೈನಾರಿಟೀಸ್ ಇರೋ ಕಡೆ ಅವರೇ ನಿಂತ್ಕೊಳಕ್ ಅವಕಾಶ ಇರಲಿಲ್ಲ. ಸೊ ಅದಕ್ಕೆ ಅವರೆಲ್ಲ ರೆಕಮೆಂಡೇಷನ್ ಮಾಡಿ ಅವ್ರ ಸರ್ಕಾರ ಕಮಿಟಿಯವರು ಅವರ ಏನು ಶೇರ್ ಇದೆ ಅವರ ಜನಸಂಖ್ಯೆ ಆಧಾರ ಮತ್ತೆ ಅವ್ರಿಗೆ ಎಲ್ಲ ಸ್ಥಾನಮಾನ ಸಿಕ್ಕಿದೆ. ಗ್ಯಾರಂಟಿ ವಿಚಾರ ನೀವೆಲ್ಲ ಜನರಿಗೆ ತಲುಪುವಂಥ ಕೆಲಸ ಎಲ್ಲ ಮಾಡಬೇಕು ಅಂತ ಅವರಿಗೆಲ್ಲ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ನೀವು ಸಜ್ಜಾಗಬೇಕು ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಏನೇನು ಎಲ್ಲ ವಿಷಯದಲ್ಲೂ ಅವರ ಜನಸಂಖ್ಯೆ ಆಧಾರ ಸ್ಥಾನಮಾನಕ್ಕೆ ಲೋಕಸಭೆಗೆ ಪಾಪ್ಯುಲೇಷನ್ ಗೆಲ್ಲೋದು ತಪ್ಪೇನಿದೆ ಕಮಿಟ್ ಮಾಡಬೇಕು. ನಾವು ರಾಜ್ಯಸಭಾ ಕಮಿಟ್ ಮಾಡಿದ್ವಿ, ಎಮ್ ಎಲ್ ಸಿ ತಪ್ಪೇನ ಇಲ್ಲ. ಎಲ್ಲೋ ಕಡೆ ಎಲ್ಲ ಎಲ್ಲಿ ಎಲ್ಲಿ ಅವ್ರಿಗೆ ಗೆಲ್ಲ ಕೊಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ನಾನು ರಾಜ್ಯಪಾಲರು ಕಳಿಸಿದ ಕಾನೂನು ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿಲ್ಲ. ನಮ್ಮ ಸರ್ಕಾರ ಶಿಫಾರಸು ಮಾಡಿದ್ದೇವೆ ಏನ್ ಬೇಕು ನಮ್ ಡೆಲ್ಲಿಯವ್ರು ಕ್ಲಿಯರ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ಆಮೇಲೆ ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.